Morning, students. We shall continue with the problem on even cash flow only. So yesterday, I, I just taught you all the same method problem. Today, let us solve out one more problem. A project requires an initial investment of rupees six lakhs. Annual profits ninety thousand. So this annual profits they have given you before depreciation of ten percent and before tax of fifty percent. of the So yesterday we have solved out. ಬಿ ಸಾರಿ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬಟ್ ಈ ಪ್ರಾಬ್ಲಮಲ್ಲಿ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದರಲ್ಲಿ ಬಿ ಡಿಪ್ರಿಸಿಯೇಷನ್ನೂ ಡಿಡಕ್ಟ್ ಆಗಿಲ್ಲ ಟ್ಯಾಕ್ಸು ಡಿಡಕ್ಟ್ ಆಗಿಲ್ಲ ಅಂಡರ್ಸ್ಟುಡ್ ಸೊ ನಾವೇನು ಮಾಡಬೇಕು ಫಸ್ಟ್ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಬೇಕು ಆಮೇಲೆ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು ಮತ್ತು ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡಬೇಕು ಅಂಡರ್ಸ್ಟುಡ್ ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಿಕ್ಸ್ ಲ್ಯಾಕ್ಸು ಆ್ಯನ್ಯುವಲ್ ಪ್ರಾಫಿಟ್ಸ್ ಕೊಟ್ಟಿದ್ದಾನೆ ನೈಂಟಿ ತೌಸಂಡ್ ಸೊ ಈ ನೈಂಟಿ ತೌಸಂಡನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ವಿ ವಾಂಟ್ ದಿ ಪ್ರಾಫಿಟ್ ದಟ್ ಈಸ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬೇಕು ನಮಗೆ ಸೊ ಲೇಟೆಸ್ಟ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ನಾವು ಸಿಕ್ಸ್ ಲ್ಯಾಕ್ಸ್ ಇಂಟು ಟೆನ್ ಪರ್ಸೆಂಟ್ ದೇ ಹ್ಯಾವ್ ಗಿವೆನ್ ಯು ಓಕೆ ಸೊ ವಿ ಗೆಟ್ ಸಿಕ್ಸ್ಟಿ ತೌಸಂಡ್ ಆಸ್ ಡಿಪ್ರಿಸಿಯೇಷನ್ ನಾವು ಈ ಅಮೌಂಟ್ ಏನು ಕೊಟ್ಟಿದ್ದಾರೆ ಈ ನೈಂಟಿ ತೌಸಂಡು ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಮೌಂಟು ಸೊ ಹಾಗಾಗಿ ಅರ್ನಿಂಗ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ನೈಂಟಿ ತೌಸಂಡ್

ಅಂಡರ್ಸ್ಟುಂಡ್ ಈ ಈ ಟ್ರಿಕ್ನ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಈ ಫಾರ್ಮೆಟ್ನ ಎಲ್ಲ ಪ್ರಾಬ್ಲಮ್ಸ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸಲ್ಲಿ ಈ ರೀತಿ ನಿಮಗೆ ಪಾಯಿಂಟ್ ಚೇಂಜ್ ಮಾಡಿಕೊಟ್ಟಾಗ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಸೊ ಈ ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸ್ ತುಂಬ ಈಸಿಯಾಗಿರುತ್ತೆ ಪ್ರೊವೈಡೆಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಫಾರ್ಮೆಟ್ ಇ ಬಿ ಟಿ ಕೊಟ್ಟಿದ್ರೆ ಏನು ಮಾಡಬೇಕು ಇ ಐ ಟಿ ಕೊಟ್ಟಿದರೆ ಏನು ಮಾಡಬೇಕು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟರೆ ಏನು ಮಾಡಬೇಕು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟರೆ ಏನು ಮಾಡಬೇಕಾಗುತ್ತೆ ಸೊ ಡೈರೆಕ್ಟಾಗಿ ತಗೋಬೇಕು ಆವಾಗ Next, job. after tax, after depreciation, uh, you have to analyze very perfectly. Understood? Now, substituted payback period is equal to original investments divided by annual cash inflow. So, what is the original investment we have? 6 lakhs.

ಸೊ ಇನ್ ಸಿಕ್ಸ್ ಆ್ಯಂಡ್ ಫೋರ್ಟೀನ್ ಮಾರ್ಕ್ಸ್ ಈ ರೀತಿ ಪ್ರಾಬ್ಲಮ್ ಕೇಳಿದಾಗ ಹುಷಾರಾಗಿ ಅನಲೈಸ್ ಮಾಡಬೇಕು ಯಾಕಂದರೆ ಇಲ್ಲೊಂದತ್ರ ಮಿಸ್ಟೇಕ್ ಮಾಡಿದ್ದೀರ ಅಂದರೆ ಪ್ರಾಬ್ಲಮ್ ಎಲ್ಲ ಮಿಸ್ಟೇಕ್ ಆಗಿಬಿಡುತ್ತೆ ಅಲ್ಲೇ ಸೊ ಸಿಕ್ಸ್ ಲ್ಯಾಕ್ಸ್ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ತೌಸಂಡ್ ವಿ ಗೆಟ್ ಏಯ್ಟ್ ಇಯರ್ಸ್ ಸೊ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಏಯ್ಟ್ ಇಯರ್ಸ್ ಓಕೆ ಸೊ ಐ ಶೇರ್ ಯು ಆಲ್ ದಿ ಟು ಮಾರ್ಕ್ಸ್ ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್ ಇಟ್ ಔಟ್ ಆನ್ ಯರ್ ಓನ್ ಫ್ರಮ್ ನೆಕ್ಸ್ಟ್ ಸೆಷನ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದಿ ಸಿಕ್ಸ್ ಮಾರ್ಕ್ಸ್ ಹ್ಯಾವ್ ಎ ಗುಡ್ ಡೇ ಗೈಸ್